ರಕ್ತ ಚಂದ್ರ ಗ್ರಹಣಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ದೇವಸ್ಥಾನಗಳಲ್ಲೂ ಕೂಡ ಈಗ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇರುವಂತಹದ್ದು ಅದರ ಜೊತೆ ಜೊತೆಗೇನೆ ಒಂದಿಷ್ಟು ಪೂಜಾ ಕೈಂಕರ್ಯಗಳು ಕೂಡ ಆಗ್ತಾ ಇದೆ ರಾಜ್ಯದ ಬಹುತೇಕ ಪ್ರಮುಖ ದೇವಾಲಯಗಳು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ರಕ್ತ ಚಂದ್ರ ಗ್ರಹಣದ ಹಿನ್ನೆಲೆಯಲ್ಲಿ ಇವತ್ತು ಕ್ಲೋಸ್ ಆಗಲಿದೆ ಮೋಕ್ಷ ಕಾಲದ ನಂತರ ಸಂಜೆ ಆರೂವರೆಯ ನಂತರ ಬಹುತೇಕ ದೇವಸ್ಥಾನಗಳು ಓಪನ್ ಆಗಿ ಶುಚಿ ಕಾರ್ಯ ಮೇಲೆ ದೇವರ ದಿಗ್ಬಂಧನವನ್ನು ತೆರವುಗೊಳಿಸಿದ ನಂತರ ಮತ್ತೆ ವಿಶೇಷ ಹೋಮ ಹವನಗಳು ಅಭಿಷೇಕಗಳು ಎಲ್ಲವೂ ಕೂಡ ನೆರವೇರುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಮುಗಿಯುವ ಹಂತಕ್ಕೆ ಬಂದಿದೆ ಈ ವರ್ಷದ ಕಟ್ಟಕಡೆಯ ಗ್ರಹಣ ಭಾರೀ ಭೀತಿಯನ್ನೇ ಸೃಷ್ಟಿಸಿರುವಂತಹದ್ದು ಹಲವು ಪ್ರಶ್ನೆಗಳನ್ನು ಆತಂಕವನ್ನ ಸಹಜವಾಗಿಯೇ ಇದು ನಿರ್ಮಾಣ ಮಾಡಿದೆ ಎರಡು ಸಾವಿರದ ಇಪ್ಪತ್ತೆರಡರ ವರ್ಷ ಹಲವು ಭೀಕರ ದುರಂತಗಳಿಗೂ ಕೂಡ ಸಾಕ್ಷಿಯಾಗಿತ್ತು ಈ ಬೆನ್ನಲ್ಲೇ ಹದಿನೈದು ದಿನಗಳ ಅಂತರದಲ್ಲಿಯೇ ಎರಡನೇ ಗ್ರಹಣ ಬೇರು ಗೋಚರ ಆಗ್ತಾ ಇದೆ ಅದು ಕೂಡ ಕಾರ್ತಿಕ ಹುಣ್ಣಿಮೆ ಎಂದೇ ಸಂಪೂರ್ಣ ಚಂದ್ರಗ್ರಹಣ ಗೋಚರವಾಗ್ತಾ ಇರುವಂತಹದ್ದು ಈ ಫುಲ್ ಬ್ಲಡ್ ಮೂನ್ ಸಾಲು ಸಾಲು ಅಪಶಕುನಗಳನ್ನು ಹೊತ್ತು ತರ್ತಾ ಇದೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ಮಾಹಿತಿ ಮತ್ತೊಂದು ಕಡೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ದೇವಸ್ಥಾನಗಳಲ್ಲಿ ಆಗ್ತಾ ಇರುವಂತಹದ್ದು ನೀವು ಕೂಡ ವಿಜುವಲ್ಸ್ ನಲ್ಲಿ ಗಮನಿಸ್ತಾ ಇದ್ದೀರಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಸಕಲ ರೀತಿಯ ಪೂಜಾ ಕೈಂಕರ್ಯಗಳು ಆಗ್ತಾ ಇದೆ ಇದು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತಾಯಿಯ ದರ್ಶನಕ್ಕೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಯಿಂದ ಅವಕಾಶ ಇರೋದಿಲ್ಲ ಆದರೆ ತದನಂತರದಲ್ಲಿ ದೇವಸ್ಥಾನದ ಒಳಭಾಗದಲ್ಲಿ ಏನೇನು ಪೂಜೆಗಳು ನಡೀತದೆ ಅನ್ನೋಂಥದ್ದು ಬಗ್ಗೆ ಮಾಹಿತಿ ನೋಡೋದಕ್ಕೆ ಸ್ವತಃ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಡಾಕ್ಟರ್ ಶಶೇಖರ್ ದೀಕ್ಷಿತ್ ಅವರೇ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರ ಜೊತೆಗೆ ನಾನು ಕೇಳ್ತೀನಿ ಇವತ್ತು ಚಂದ್ರಗ್ರಹಣ ಇದೆ ಪರ್ಟಿಕ್ಯುಲರ್ಲಿ ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿಯಾದಂಥ ಪೂಜೆಗಳು ನಡೆಯುತ್ತೆ ಮತ್ತು ಅದಕ್ಕೆ ನೋಡೋದಕ್ಕೆ ಅವಕಾಶ ಇರುತ್ತಾ ಸರ್ವಮಂಗಲ ಮಾಂಗಲ್ಯ ಶಿವೇಶ್ವರ ಭಾರತ ಸಾಧಿಕೆ ಶರಣೀಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸತೆ ಒಂದು ರೂಢಿ ಸಂಪ್ರದಾಯ ಬಂದಿರತಕ್ಕಂಥ ಒಂದು ದೇವಸ್ಥಾನ ಆದ್ದರಿಂದ ಇಲ್ಲಿ ಸ್ಪರ್ಶ ಕಾಲ ಹಾಗೂ ಮೋಕ್ಷಕಾಲದಲ್ಲಿ ಪೂಜೆ ಮಾಡೋದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈಗ ತಾವು ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ ಶಿವನ ದೇವಸ್ಥಾನದಲ್ಲಿ ಈಶ್ವರಂಗೆ ಅವಶ್ಯಕತೆ ಆಗ್ತದೆ ಯಾರು ಬೇಕಾದ್ರೂ ನೋಡ್ಬೋದು ಶಕ್ತಿ ದೇವತೆ ಆದ್ರಿಂದ ಯಾರಿಗೂ ನೋಡೋಕೆ ಅವಕಾಶ ಇರಲ್ಲ ಸ್ಪರ್ಶಕಾಲದಲ್ಲಿ ಪೂಜೆ ಆಗುತ್ತೆ ಹಾಗೂ ಮೋಕ್ಷಕಾಲದಲ್ಲಿ ಪೂಜೆ ಆಗ್ತದೆ ಅಂದ್ರೆ ಗ್ರಹಣ ಶುರು ಆದ ನಂತರ ಪೂಜೆ ಶುರು ಆದರೆ ಮೋಕ್ಷಕಾಲದವರೆಗೂ ಪೂಜೆ ನಡ್ಕೊಂಡೋಗ್ತಾ ಇರ್ತದೆ ಎಂದಿನಂತೆ ನಮ್ಮ ಧಾರ್ಮಿಕ ಕೈಂಕರ್ಯಗಳೇನಿದೆ ನಡ್ಕೊಂಡು ಹೋಗುತ್ತೆ ಮೋಕ್ಷ ಮೋಕ್ಷಕಾಲದಲ್ಲಿ ಸ್ನಾನ ಮಾಡ್ಕೊಂಡು ತಿರ್ಗಿ ಸ್ಥಾಪನೆ ಮಾಡಿ ಪೂಜೆ ಮಾಡುವ ಒಂದು ಪದ್ಧತಿ ಇಲ್ಲಿ ಬಂದಿರ್ತಕ್ಕಂಥದ್ದು ಅಲ್ಲಿಗೆ ಒಂದು ಗಂಟೆಗೆ ಇವತ್ತು ಭಕ್ತರಿಗೆ ಅವಕಾಶ ಇರೋದು ಅಂದರೆ ಒಂದು ಗಂಟೆ ನಂತರದಲ್ಲಿ ಯಾರಿಗೂ ಅವಕಾಶ ಇರೋದಿಲ್ಲ ಹೌದು ಒಂದು ಗಂಟೆ ನಂತರ ಯಾರಿಗೂ ಅವಕಾಶ ಇರೋದಿಲ್ಲ ಕ್ಲೋಸ್ ಮಾಡ್ಕೊಂಡು ನಾವು ಪೂಜೆ ಪುನಸ್ಕಾರ ಎಲ್ಲ ನಮ್ಮ ಹಿಂದಿನ ಧಾರ್ಮಿಕ ಕಂಕರಗಳೇನೆ ಅದಷ್ಟು ನಾವು ಮಾಡ್ತಾ ಇರ್ತೀವಿ ಅದಾದ್ರಲ್ಲಿ ಯಾರು ಭಕ್ತಾದಿಗಳು ಉಳಿದಿರ್ ಆ ಸಮಯದಲ್ಲಿ ಅವ್ರಿಗೆ ನಷ್ಟ ಮಾಡಿಸಿ ಬಾಗಿ ಹಾಕುವಂತ ಪದ್ಧತಿ ಇರ್ತಕ್ಕಂಥ ಗ್ರಹಣ ಸಂದರ್ಭದಲ್ಲಿ ಹೌದು ಎರಡೊತ್ತು ಎರಡು ಕಾಲ ಅದೇ ಸ್ಪರ್ಶಕಾಲ ಹಾಗೂ ಕಾಲದಲ್ಲಿ ವಿಶೇಷ ಪುಡಿ ನಡೆಯುತ್ತಂಥದ್ದು ಇದು ಆ ದೇವಸ್ಥಾನದಲ್ಲಿ ಮಾತ್ರ ಇರ್ತಕ್ಕಂಥದ್ದು ರಾಷ್ಟ್ರ ರಾಶಿಗೆ ರಾಷ್ಟ್ರಕ್ಕೆ ರಾಜಕೀಯ ಎಲ್ಲ ಒಳ್ಳೇದಾಗಬೇಕು ಅಂತ ನಾವು ಮಾಡ್ತೀವಿ ಯಾಕೆಂದ್ರೆ ಕೆಲವರು ಮನೆಯಲ್ಲಿ ಪೂಜೆ ಮಾಡಕ್ಕೆ ಅವಕಾಶ ಇರಲ್ಲ ಅಲ್ಲಿ ಇಲ್ಲಿ ಸುತ್ತಾ ಇರ್ತಾರೆ ರಾಷ್ಟ್ರಕ್ಕೆ ರಾಜಕೀಯ ಒಳ್ಳೇದಾಗಲಿದೆ ದೇವಾಲಯಗಳು ಪೂಜೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಶಿವನ ಅಭಿಷೇಕವನ್ನು ನೋಡಬಹುದು ಅಥವಾ ಈ ಶಕ್ತಿ ದೇವತೆ ಸಂಪ್ರದಾಯ ಈ ರೂಢಿ ಆಯಾ ದೇವಸ್ಥಾನದ ರೂಢಿ ಸಂಪ್ರದಾಯದಂತೆ ಪೂಜಾ ಕಂಕರ ಬಹಳ ವಿಶೇಷ ಆಗಿರ್ತಕ್ಕಂಥದ್ದು ರಾಜರ ಕಾಲದಿಂದ ಬಂದಿರತಕ್ಕಂಥ ದೇವಸ್ಥಾನ ಮಾಧ್ಯಮ ಯಾವುದು ಇರಲಿಲ್ಲ ಹಿಂದೆ ಎಲೆಕ್ಟ್ರಿಕ್ ಮಾಧ್ಯಮ ಆಗಿರ್ಬೋದು ಮಾಧ್ಯಮ ಯಾವುದೂ ಇರಲಿಲ್ಲ ಆಗ ಅವರು ರೂಢಿ ಸಂಪ್ರದಾಯನ ಪೂಜೆ ಅಳವಡಿಸಬೇಕು ಅಂತ ಬಂದಿದ್ದಾರೆ ಅದೇ ಕೂಡ ಸರ್ಕಾರಕ್ಕೆ ಹೋದರೆ ಅದನ್ನ ಮುಂದರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಮತ್ತೆ ಇವತ್ತು ಮಧ್ಯಾಹ್ನ ಕ್ಲೋಸ್ ಆದರೆ ಭಕ್ತರಿಗೆ ಅವಕಾಶ ನಾಳೆ ಬೆಳಗ್ಗೆ ಇರ್ತದೆ ಮತ್ತೆ ಗ್ರಾಮದವರು ಇಲ್ಲಿರ್ತಕ್ಕಂಥ ಸಿಟಿ ಅವರು ಬಂದು ಎಂಟು ಗಂಟೆ ಎಂಟುವರೆ ಮೇಲೆ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಯಾರು ಹೊರಗಡೆ ಹೋಗಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಗರ್ಭಿಣಿ ಸ್ತ್ರೀ ಇರ್ಬೋದು ವಯಸ್ಸಾದವರು ಇರ್ಬೋದು ಮಕ್ಕಳ ಬಹಳ ಇರಬೇಕು ಯಾಕೆಂದರೆ ಅದ್ರ ಬರ್ತಕ್ಕಂಥ ಕಿರಣಗಳು ತುಂಬಾ ಫಾಸ್ಟ್ ಆಗಿರ್ತದೆ ಅದು ಮನುಷ್ಯನ ಮೇಲೆ ಪರಿಣಾಮ ಬಿದ್ದಾಗ ರೋಗ ರುಜಿನಿಗಳಿಗೆ ತುತ್ತಾಗುವಂಥ ಕಾರ್ಯಗಳು ಇರ್ತದೆ ಅದರಿಂದ ಎಚ್ಚರಿಕೆ ಆಗಿರ್ತಕ್ಕಂಥದ್ದು ಒಳ್ಳೇದು ಯಾಕಂದ್ರೆ ಹಿಂದಿನವರು ಮಾಡಿರ್ತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥದ್ದೆಲ್ಲ ಇದೆಲ್ಲ ಗ್ರಹಣ ಅಂತ ಬಂದಿರತಕ್ಕಂಥ ಹಿಂದಿನಿಂದ ಬಂದಿರತಕ್ಕಂಥ ಇವತ್ತು ನಾವೆಲ್ಲ ನೋಡಿ ಖುಷಿ ಪಡ್ತಾ ಇದ್ದೀವಿ ಅದರ ಒಳಿತು ಏನಿದೆ ಅಂತಕ್ಕಂಥದ್ದು ಇಂಥ ಧರ್ಮಶಾಸ್ತ್ರಗಳ ಗ್ರಂಥಗಳಲ್ಲಿ ಬದಿರ್ತಕ್ಕಂಥದ್ದು ಅದರ ರೇಸು ಮೈ ಮೇಲೆ ಬಿದ್ದಾಗ ಅನೇಕ ರೋಗ ಒಳಗೆ ಚುಚ್ಚಾಗ್ತಕ್ಕಂಥ ಇರ್ತದೆ ಆ ಸಮಯದಲ್ಲಿ ಹೊರಗಡೆ ಹೋದಾಗ ಆಕ್ಸಿಡೆಂಟ್ ಆಗೋದು ಅಥವಾ ಬೇರೆ ಸಣ್ಣ ಪುಟ್ಟ ಗಾಯಗಳಾಗ್ತಕ್ಕಂಥದ್ದು ಅದೇನಾಗ್ತದೆ ಮನುಷ್ಯನ ಮೇಲೆ ಪರಿಣಾಮ ಬಿದ್ದಾಗ ಹೆದರಿಕೆ ಜಾಸ್ತಿ ಆಗುತ್ತೆ ಅದರಿಂದ ಆ ಸಮಯದಲ್ಲಿ ಮನೇಲಿದ್ದು ಇದ್ದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಳಿತು ಅಂತ ಹೇಳಕ್ ಇಷ್ಟಪಟ್ಟು ಕೆಲವ್ರಿಗೆನಾದ್ರೆ ನನ್ನ ರಾಶಿಗೆ ದೋಷ ಇಲ್ಲ ನನ್ನ ರಾಶಿಗೆ ಇದೆ ಈ ಥರದ ಒಂದು ಭಾವನೆಗಳ್ ನೀವು ಹೇಳ್ತಾರೋ ಜನರಲ್ ಆ ಥರದ್ದು ಬೇಡ ಅಂತ ಹೌದು ಆ ಥರದ್ದು ಬೇಡ ಇಪ್ಪತ್ತು ಹನ್ನೆರಡು ರಾಶಿ ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿವರೆಗೂ ಇದ್ದೇ ಇರುತ್ತೆ ಇದು ನಾನೆಚ್ಚು ನೀನು ಹೆಚ್ಚು ಅಂತಲ್ಲ ಯಾಕಂದ್ರೆ ಚಂದ್ರ ಸೂರ್ಯ ಇರ್ತಕ್ಕಂಥದ್ರೆ ರಾತ್ರಿ ಬೆಳಗು ಆಗ್ತಕ್ಕಂಥದ್ದು ಈಗ ಹೋದರೆ ಚಂದ್ರ ಸೂರ್ಯನ ಗ್ರಹಣ ಇರ್ತೈತಿ ಇವಾಗ ಚಂದ್ರ ಗ್ರಹಣ ಆಡ್ತಿದೆ ಇವನ ಪವರ್ ಇಂದ ಇವನು ನಡೀತಕ್ಕಂಥದ್ದು ಆದರೆ ಇಪ್ಪತ್ತು ಹನ್ನೆರಡು ರಾಶಿ ಮೇಲೆ ಪರಿಣಾಮ ಇದ್ದೇ ಇರ್ತದೆ ಆದರೆ ಆಗಿ ಓಡಾಡ್ತಕ್ಕಂಥದ್ದು ಭಾಳ ವಿಷ ಎಚ್ಚರಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವ್ಯವಸ್ಥೆ ಅಂದರೆ ಊಟ ಯಾವಾಗ ಮಾಡಬೇಕು ಅಂದರೆ ಈ ಕೆಲವರು ಹೇಳ್ತಾರೆ ಅದಕ್ಕಿಂತ ಮುಂಚೆ ಮಾಡಬೇಕು ಆ ಇದೆ ಅಂದರೆ ಸಾಮಾನ್ಯವಾಗಿ ಹನ್ನೊಂದು ಹನ್ನೆರಡು ಗಂಟೆ ಒಳಗೆ ಊಟ ಮಾಡಬೇಕು ಅಂತ ಹೇಳ್ತಾನೆ ಯಾಕೆಂದ್ರೆ ಗ್ರಹಣ ಐಡಿಯ ಸಮಯದಲ್ಲಿ ಹೊಟ್ಟೆ ಒಳಗಡೆ ಏನು ಇರಬಾರ್ದು ಅಂತ ಹೇಳ್ತಾನೆ ಅದು ದುಷ್ಪರಿಮಾಣ ಜಾಸ್ತಿ ಆಗ್ತದೆ ಅಂತ ಹೇಳ್ತಾನೆ ಒಂದು ಹೊಟ್ಟೆ ನೋವು ಬರ್ತಕ್ಕಂಥದ್ದು ಅಲ್ಸರ್ಕಾಗ್ತದೆ ಈಗ ಪರಿಣಾಮಗಳೆಲ್ಲ ಜಾಸ್ತಿ ಆಗಿದೆ ಆ ಸಮಯದಲ್ಲಿ ಒಳಗಡೆ ಏನು ಇಲ್ಲದೆ ಹೋದರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ರೋಗ ರುಜನೇ ಇರೋರು ಮಕ್ಕಳುಗಳಿಗೆ ಸ್ವಲ್ಪ ಸೀಮಿತ ಮಾಡಿದ್ರು ಅವರು ಒಂದು ಗಂಟೆವರಿಗೆ ಲೆಗ್ಲಿ ಒಲಗು ಆಹಾರ ಅಂದ್ರೆ ಗಟ್ಟಿಯಾದ ಆಹಾರ ತಗೋಬಾರ ಅಂತ ತಗೊಂಡು ಇರಬಹುದು ಅಂತ ಹೇಳಿದ್ರೆ ಮನೇಲಿ ಭಯ ಇಲ್ಲದೆ ಮನೆಯಲ್ಲಿ ಪೂಜೆ ಮಾಡ್ತಾ ಇರಿ ನಮಗೆ ಇದ್ದು ತಮ್ಮ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ದೀಪ ಹಾಕಿ ಪ್ರಾರ್ಥನೆ ಮಾಡಿ ರಾಷ್ಟ್ರಕ್ಕೆ ರಾಜಿ ಕೊಡದಾಗ್ಲಿ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಥವಾ ನಮ್ಮ ಕುಟುಂಬದವ್ರು ಹೊರಗಡೆ ಇರ್ತಾರೆ ಡ್ಯೂಟಿಗೆ ಹೋಗಿರ್ತಾರೆ ಅವ್ರು ತನಕ ಎಚ್ಚರಿಕೆ ಆಗಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಹೊಳಿತು ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಸ್ಪಷ್ಟವಾಗಿ ಡಾಕ್ಟರ್ ಶಿಷ್ಯಕ ದೀಕ್ಷಿತ್ ಅವರ ಮಾತುಗಳು ಇವತ್ತು ಒಂದು ಗಂಟೆಯಿಂದ ಚಾಮುಂಡಿಯ ತಾಯಿಯ ದರ್ಶನ ಇರೋದಿಲ್ಲ ಆದರೆ ಎರಡು ಗಂಟೆಯಿಂದ ದೇವಸ್ಥಾನದ ಒಳಭಾಗದಲ್ಲಿ ಪೂಜೆಗಳು ನಡೀತಾ ಇರ್ತವೆ ಅಲ್ಲಿ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ ಗ್ರಹಣದ ಸಂದರ್ಭದಲ್ಲಿ ಬೇರೆ ಪೂಜೆಗಳು ಗ್ರಹಣದ ನಂತರದಲ್ಲಿ ಬೇರೆ ಪೂಜೆಗಳು ಕೂಡ ದೇವಸ್ಥಾನದಲ್ಲಿ ನಡೆಯುತ್ತೆ ಆದರೆ ಭಕ್ತರಿಗೆ ಮತ್ತೆ ಇವತ್ತು ಮಧ್ಯಾಹ್ನದ ನಂತರ ಅವಕಾಶ ಇರುವಂಥದ್ದು ನಾಳೆ ಬೆಳಿಗ್ಗೆಯೇ ತಾಯಿಯ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕೆ ಪಿ ನಾಗರಾಜ್ ಪಬ್ಲಿಕ್ ಟಿವಿ ಮೈಸೂರು ಇದು ಚಾಮುಂಡಿ ಬೆಟ್ಟದಲ್ಲಿ ಗ್ರಹಣಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತಹದ್ದು ಎರಡು ಗಂಟೆ ಮೇಲೆ ಚಾಮುಂಡಿ ಬೆಟ್ಟದ ದೇವಸ್ಥಾನ ಏನಿದೆ ಅದು ಕ್ಲೋಸ್ ಆಗುತ್ತೆ ಬಟ್ ಒಳಗೆ ಬೇರೆ ಬೇರೆ ರೀತಿಯ ಅಭಿಷೇಕಗಳು ಪೂಜಾ ಕೈಂಕರ್ಯಗಳು ಆಗ್ತಾ ಇರುತ್ತೆ ಭಕ್ತಾದಿಗಳಿಗೆ ಅವಕಾಶ ಇರೋದಿಲ್ಲ ಮೋಕ್ಷ ಕಾಲದ ನಂತರ ಶುದ್ಧಿ ಕಾರ್ಯ ಆದ ಮೇಲೆ ಬಂದು ದೇವರ ದರ್ಶನವನ್ನು ಪಡೆದುಕೊಂಡು ಹೋಗಬಹುದು ಅದರ ಜೊತೆಗೆ ಸಕ್ಕರೆ ನಾಡು ಮಂಡ್ಯದಲ್ಲಿರುವಂತಹ ನಿಮಿಷಾಂಬ ದೇವಾಲಯದಲ್ಲಿ ಈ ರಕ್ತ ಚಂದ್ರ ಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ದೇವಸ್ಥಾನಗಳಲ್ಲಿ ಹೇಗೆಲ್ಲ ಸಿದ್ಧತೆಗಳಾಗಿದೆ ಬನ್ನಿ ನೋಡೋಣ ಇವತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ದೇವಸ್ಥಾನಗಳಲ್ಲೂ ಕೂಡ ಚಂದ್ರಗ್ರಹಣದ ಆಚರಣೆಯನ್ನು ಮಾಡಲಾಗುತ್ತೆ ನಾನಿದೀಗ ಸದ್ಯ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಬಳಿ ಇರುವಂಥದ್ದು ಇಲ್ಲೂ ಕೂಡ ಚಂದ್ರಗ್ರಹಣದ ಆಚರಣೆಯನ್ನ ಮಾಡಲಾಗುವಂಥದ್ದು ಅಂದ್ರೆ ಬೆಳಗ್ಗೆಯಿಂದ ಹನ್ನೆರಡು ಗಂಟೆವರೆಗೆ ಮಾತ್ರ ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಮಾತ್ರ ದೇವಸ್ಥಾನದ ಬಾಗಿಲು ಓಪನ್ ಇರುತ್ತೆ ಮತ್ತೆ ಭಕ್ತರು ಕೂಡ ನಿಮಿಷಾಂಬ ದೇವಿಯ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿರುವಂಥದ್ದು ಹನ್ನೆರಡು ಗಂಟೆ ನಂತರ ದೇವಸ್ಥಾನದ ಬಾಗಿಲನ್ನ ಕ್ಲೋಸ್ ಮಾಡಲಾಗುತ್ತೆ ಬಳಿಕ ಸಂಜೆ ಏಳು ಗಂಟೆಗೆ ದೇವಸ್ಥಾನದ ಬಾಗಿಲನ್ನು ತೆರೆದು ದೇವಸ್ಥಾನವನ್ನು ಶುಚಿತ್ವಗೊಳಿಸಿ ನಂತರ ತಾಯಿ ನಿಮಿಷಾಂಬ ದೇವಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಬಳಿಕ ಏನು ಭಕ್ತರಿಗೆ ಒಂದು ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ ಅಂದರೆ ಪ್ರತಿ ಪ್ರತಿ ಹುಣ್ಣಿಮೆಯ ದಿನದಿಂದಲೂ ಕೂಡ ಅಪಾರ ಪ್ರಮಾಣದಲ್ಲಿ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ರು ಆದರೆ ಈ ಹುಣ್ಣಿಮೆಯ ದಿನ ಚಂದ್ರಗ್ರಹಣ ಬಂದಿರುವ ಹಿನ್ನೆಲೆಯಲ್ಲಿ ಬಂದಿರುವ ಹಿನ್ನೆಲೆಯಲ್ಲಿ ಒಂದು ಭಕ್ತರ ಸಂಖ್ಯೆ ಕಡಿಮೆ ಆಗಿರುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ಬೋದಾಗಿರುವಂಥದ್ದು ಪ್ರತಿಭೆ ಹುಣ್ಣಿಮೆಯಿಂದಲೂ ಕೂಡ ವಿಶೇಷವಾದಂಥ ಪೂಜೆ ನಿಮಿಷಾಂಬ ದೇವಿಗೆ ಸಲ್ಲಿಸಲಾಗುತ್ತೆ ಮತ್ತೆ ಅನ್ನದಾಸೋಹವನ್ನು ಕೂಡ ಮಾಡಲಾಗುವಂಥದ್ದು ಅಂದರೆ ಅನ್ನ ರ್ಪಣೆಯ ಮೂಲಕ ಪ್ರಸಾದ ವಿನಿಯೋಗವನ್ನು ಮಾಡಲಾಗುತ್ತೆ ಆದರೆ ಈ ಬಾರಿ ಭಕ್ತರ ಸಂಖ್ಯೆ ಕಡಿಮೆ ಇರುವಂಥ ಕಾರಣವಂದು ಕಾರಣದಿಂದ ಭಕ್ತಿ ಅಂದರೆ ಪ್ರಸಾದ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಿಕೊಳ್ಳಲಾಗಿದೆ ಮತ್ತು ಬೆಳಗ್ಗೆ ಇವಾಗ ಒಂಬತ್ತು ಗಂಟೆಯಿಂದಲೂ ಕೂಡ ಪ್ರಸಾದವನ್ನು ಇದೆ ಪ್ರತಿ ಬಾರಿಯೂ ಕೂಡ ಹನ್ನೆರಡು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಪ್ರಸಾದವನ್ನು ಕೊಡಲಾಗ್ತಾ ಇತ್ತು ಆದರೆ ಈ ಬಾರಿ ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೂ ಕೂಡ ಪ್ರಸಾದವನ್ನು ನೀಡುವಂಥ ಕೆಲಸಕ್ಕೆ ಕೂಡ ಇಲ್ಲಿನ ಆಡಳಿತ ಮಂಡಳಿ ಮುಂದಾಗಿರುವಂಥದ್ದು ಇದೇ ಮಾದರಿಯಲ್ಲಿ ಅಂದರೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನ ಮೇಲುಕೋಟೆಯ ಶ್ರೀ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ಇವೆಲ್ಲವೂ ಕೂಡ ಏನು ಗ್ರಹಣದ ವೇಳೆಯಲ್ಲಿ ಬಂದಿರುತ್ತೆ ಗ್ರಹಣ ಮುಗಿದ ನಂತರ ಏನು ದೇವಸ್ಥಾನದ ಬಾಗಿಲನ್ನು ತೆಗೆದು ಅದನ್ನು ಶುಚಿತ್ವಗೊಳಿಸಿ ನಂತರ ದೇವರಿಗೆ ವಿಶೇಷವಾದಂಥ ಪೂಜೆ ಸಲ್ಲಿಸುವ ಮೂಲಕ ಬಳಿಕ ಏನು ಭಕ್ತರಿಗೆ ಬ ದೇವರ ದರ್ಶನಕ್ಕೆ ಅವಕಾಶವನ್ನು ನೀಡುವಂಥದ್ದು ಕ್ಯಾಮ್ರಾ ಪರ್ಸನ್ ಜೊತೆ ರೋಹಿತ್ ದೇವರಾಳಿ ಪಬ್ಲಿಕ್ ಟಿವಿ ಮಂಡ್ಯ ಮಂಡ್ಯದಲ್ಲೂ ಕೂಡ ನಿಮಿಷಾಂಬ ದೇವಾಲಯದಲ್ಲಿ ಗ್ರಹಣದ ಸೂಚನೆಯ ಮೇರೆಗೆ ಇವತ್ತು ಸಂಜೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗೋಚರವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಲ್ಲೂ ಕೂಡ ದೇವಸ್ಥಾನ ಆಗುತ್ತೆ ಮೋಕ್ಷ ಕಾಲದ ನಂತರ ದೇವಸ್ಥಾನದ ಶುಚಿ ಕಾರ್ಯ ಆಗುತ್ತೆ ಅದಾದ ಮೇಲೆ ಭಕ್ತಾದಿಗಳಿಗೆ ಅವಕಾಶವನ್ನು ಮಾಡಿಕೊಡುವುದಾಗಿ ಅಲ್ಲಿಯ ಪ್ರಧಾನ ಅರ್ಚಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಇದು ವಿಜ್ಞಾನಿಗಳ ಪಾಲಿಗೆ ಸೂರ್ಯ ಹಾಗೂ ಚಂದ್ರನ ನಡುವೆ ಭೂಮಿ ಬಂದಾಗ ಸಂಭವಿಸುವಂತಹ ಭೌಗೋಳಿಕ ನಭೋಮಂಡಲದ ವಿಸ್ಮಯದ ಪ್ರಕ್ರಿಯೆ ಆದರೆ ಧಾರ್ಮಿಕವಾಗಿ ಇದನ್ನು ನಂಬೋರಿಗೆ ಆತಂಕದ ಛಾಯೆ ಸೂತಕದ ಕಾರು ಮೋಡ ಹಾಗಾಗಿ ಗ್ರಹಚಾರ ಗ್ರಹ ಗ್ರಹಣಾಚರಣೆ ಏನಿದೆ ಇದನ್ನು ಮಾಡೋದು ಬಿಡೋದು ಅವರವರ ನಂಬಿಕೆ ಮತ್ತು ತರ್ಕಕ್ಕೆ ಬಿಟ್ಟಂತಹ ವಿಚಾರ ಇವತ್ತು ಇವತ್ತು ಚಂದ್ರಗ್ರಹಣ ಗೋಚರ ಆಗಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಮತ್ತೊಂದು ಕಡೆ ದೇವಾಲಯದಲ್ಲೂ ಕೂಡ ಸಕಲ ರೀತಿಯ ಪೂಜಾ ಕೈಂಕರ್ಯಗಳಾಗ್ತಾ ಇರುವಂತಹದ್ದು ಬಹುತೇಕ ದೇವಸ್ಥಾನಗಳು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಮೋಕ್ಷ ಕಾಲದ ನಂತರ ಮತ್ತೆ ವಿಶೇಷ ಪೂಜೆಗಳನ್ನ ನೆರವೇರಿಸಲಾಗುತ್ತೆ ಕಾಡು ಪ್ರಸಿದ್ಧ ದೇವಿ ಬರ್ತಾ ಇರ್ತಕ್ಕಂಥದ್ದು ದೇವರ ಏನು ಕಾಡು